ಅದೇ ನೋಡಿ ಸೆಕ್ರೆಟರಿ ಹೊಸ ಚೀಫ್ ಸೆಕ್ರೆಟರಿ ಆಗಿ ಭೇಟಿ ಮಾಡಕ್ಕೆ ಅಷ್ಟು ಗೊತ್ತಿಲ್ಲ. ಹೊಸ ಚೀಫ್ ಸೆಕ್ರೆಟರಿ ಆದ್ಮೇಲೆ ಅವರು ಡೆಲ್ಲಿಗೆ ಹೊಂಟೋಗಿದ್ರು ಗವರ್ನರ್, ಅವ್ರು ಊರಿನಲ್ಲಿ ಇಲ್ಲ, ಅವ್ರು ಬಂದ್ಮೇಲೆ ಭೇಟಿ ಮಾಡಿದ್ರು. ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡುವಂತದ್ದು ಮುಂದುವರೆದಿದ್ಯಾ ಅಂತ ವಿಪಕ್ಷಗಳಿಂದ ಬಿಜೆಪಿ ಜೆಡಿಎಸ್? ಈಗ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ? ವೈ ಇದೆ ಆರ್ ಟಾರ್ಗೆಟಿಂಗ್? ಇಟ್ ಇಸ್ ಬಿಕಾಸ್ ಈ ಸರ್ಕಾರನ ದುರ್ಬಲಗೊಳಿಸಬೇಕು, ಅಸ್ಥಿರಗೊಳಿಸಬೇಕು ಅನ್ನ ಕಾರಣಗೊಳಿಸಬೇಕು. ಯಾಕಂತಂದ್ರೆ ಟ್ರೇಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಅದಕ್ಕೆ ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರಿಗೆ ಸಿದ್ದರಾಮಯ್ಯ ನಾನು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದೀವಲ್ಲ, ಅದನ್ನು ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಫ್ರಮ್ ದ ಡೇ ಒನ್ ಹೇಳ್ತಾ ಇದ್ದಾರೆ ಇದನ್ನು ಮಾಡಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ರು. ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು. ನಿಲ್ಲಿಸಿದೀವಿ ಈಗ ನಾವು ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದೀವೋ ಇಲ್ಲ, ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು. ನಿಮ್ ಕಂಡ್ರೆ ಭಯನ ಸರ್? ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ. ವೈಯಕ್ತಿಕವೂ ಭಯ ಇದೆ ಅಂತ ನಾವು ಹೇಳಕ್ ಹೋಗಲ್ಲ. ನಾವು ಬಡವ್ರ ಪರವಾಗಿದ್ದೀವಿ, ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಪರ ಕೆಲಸ ಮಾಡ್ತಾ ಇದ್ದೀವಿ, ಅದು ಭಯ ಅವ್ರಿಗೆ. ಸುಳ್ಳು ಹೇಳ್ಕೊಂಡು ಹೋದ್ರೆ ಯಶಸ್ವಿ ಆಗಿ ಯಶಸ್ಸು ಸಿಗುತ್ತಾ? ಸುಳ್ಳು ಹೇಳೋರಿಗೆ ಯಶಸ್ಸು ಸಿಗುತ್ತಾ? ಸತ್ಯಕ್ಕೆ ಯಾವಾಗಲೂ ಜಯ. ಮನಸ್ಸಲ್ಲಿ ಗೊಂದಲ ಮೂಡಿಸಿದ್ದಾರೆ, ಹಾಕಿಲ್ಲ ನಾ ಯಾವ್ದಕ್ಕೂ ಪ್ರಭಾವ ಬೀರಿಲ್ಲ ಅಂತ ಹೇಳ್ತಾರೆ. ಅಭಿರಾಮ್ ಹೇಳ್ತಾರೆ ಯಡಿಯೂರಪ್ಪ ಅವರ ಕೇಸ್ ನಲ್ಲೂ ಕೂಡ ಸಹಿ ಹಾಕಿರಲಿಲ್ಲ, ಪ್ರಭಾವ ಬೀರಿದ್ರು ಅಂತ ಹೇಳ್ತಾರೆ. ಏನ್ ಪ್ರಭಾವ? ಚೀಫ್ ಸೆಕ್ರೆಟರಿ ಹೊಸ ಚೀಫ್ ಸೆಕ್ರೆಟರಿ ಆಗಿ ಭೇಟಿ ಮಾಡಕ್ಕೆ ಅಷ್ಟು ಗೊತ್ತಿಲ್ಲ. ಹೊಸ ಚೀಫ್ ಸೆಕ್ರೆಟರಿ ಆದ್ಮೇಲೆ ಅವರು ಡೆಲ್ಲಿಗೆ ಹೊಂಟೋಗಿದ್ರು ಗವರ್ನರ್, ಅವ್ರು ಊರಿನಲ್ಲಿ ಇಲ್ಲ, ಅವ್ರು ಬಂದ್ಮೇಲೆ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡುವಂತದ್ದು ಮುಂದುವರೆದಿದ್ಯಾ ಅಂತ ವಿಪಕ್ಷಗಳಿಂದ ಬಿಜೆಪಿ ಜೆಡಿಎಸ್? ಈಗ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ? ವೈ ಇದೆ ಆರ್ ಟಾರ್ಗೆಟಿಂಗ್? ಈ ಸರ್ಕಾರನ ದುರ್ಬಲಗೊಳಿಸಬೇಕು, ಅಸ್ಥಿರಗೊಳಿಸಬೇಕು ಅನ್ನ ಕಾರಣಗೊಳಿಸಬೇಕು. ಯಾಕಂತಂದ್ರೆ ಟ್ರೇಡ್ ಆಪರೇಷನ್ ಕಮಲ ಮಾಡಕ್ಕೆ ಪ್ರಯತ್ನ ಮಾಡಿದ್ರು, ಅದು ಆಗ್ಲಿಲ್ಲ. ಅದಕ್ಕೆ ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರಿಗೆ ಸಿದ್ದರಾಮಯ್ಯ ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದೀವಲ್ಲ, ಅದನ್ನು ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಫ್ರಮ್ ದ ಡೇ ಒನ್ ಹೇಳ್ತಾ ಇದ್ದಾರೆ ಇದನ್ನು ಮಾಡಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ರು. ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು. ನಿಲ್ಲಿಸಿದೀವ ಈಗ ನಾವು ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದೀವೋ ಇಲ್ಲ, ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು. ನಿಮ್ ಕಂಡ್ರೆ ಭಯನ ಸರ್? ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ. ವೈಯಕ್ತಿಕವೂ ಭಯ ಇದೆ ಅಂತ ನಾವು ಹೇಳಕ್ ಹೋಗಲ್ಲ. ನಾವು ಬಡವ್ರ ಪರವಾಗಿದ್ದೀವಿ, ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಪರ ಕೆಲಸ ಮಾಡ್ತಾ ಇದ್ದೀವಿ, ಅದು ಭಯ ಅವ್ರಿಗೆ. ಯಶಸ್ವಿ ಆಗ್ತಾರಾ ಸರ್ ಅಂತ ಈ ರೀತಿಯಾಗಿ ಮಾಡಿ ತಮ್ಮ ಮೇಲೆ ಟಾರ್ಗೆಟ್ ಮಾಡಿ ಸರ್ಕಾರ ದುರ್ಬಲ ಕೊಡಿಸ್ಕೊಂಡು ಆಗುತ್ತಾ? ಸುಳ್ಳು ಹೇಳ್ಕೊಂಡು ಹೋದ್ರೆ ಯಶಸ್ವಿ ಆಗಿ ಯಶಸ್ಸು ಸಿಗುತ್ತಾ?
ಸುಳ್ಳೇಳೋರಿಗೆ ಯಶಸ್ ಸಿಗುತ್ತ? ಸತ್ಯಕ್ಕೆ ಯಾವಾಗಲೂ ಜಯ. ಪಾದಯಾತ್ರೆ ಮಾಡಿ ಜನರ ಮನಸ್ಸಲ್ಲಿ ಗೊಂದಲ ಮೂಡಿಸ್ತಾರೆ. ಹಾಕಿಲ್ಲ, ನಾ ಯಾವ್ದಕ್ಕೂ ಪ್ರಭಾವ ಬೀರಿಲ್ಲ ಅಂತ ಹೇಳ್ತಾರೆ. ಅಭ್ರಾಮ್ ಹೇಳ್ತಾರೆ ಯಡಿಯೂರಪ್ಪ ಅವರ ಕೇಸ್ ನಲ್ಲೂ ಕೂಡ ಸಹಿ ಹಾಕಿರಲಿಲ್ಲ, ಪ್ರಭಾವ ಬೀರಿದ್ರು ಅಂತ ಹೇಳ್ತಾರೆ. ಏನ್ ಪ್ರಭಾವ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.